ಸೊ ಗೈಸ್, ಇವತ್ತು ಬೆಳಗ್ಗೆ ಬೆಳಗ್ಗೆ ಎದ್ದಿದ್ದೆ, ತಿಂಡಿ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ. ವಾವ್, ಒಂದು ಲೆವೆಲ್ಗೆ. ಓಕೆ, ಇಲ್ಲೆಲ್ಲ ಗ್ರೀನ್ ಆಗಿದೆ, ಗ್ರೀನಿಶ್ ಆಗಿ. ಸೊ ಇರಲಿ, ಇನ್ನೂ ಐ ಥಿಂಕ್ ಒಂದು ದಿನ ಈ ಜಾಗದಲ್ಲೂ ಫುಲ್ ಗ್ರೀನ್ ಆಗಿದೆ, ಆಲ್ಮೋಸ್ಟ್ ಹಣ್ಣಾಗಿದೆ. ಹಿಂಗೆ ಇದನ್ನು ರ್ಯಾಪ್ ಮಾಡಿಬಿಟ್ಟು ಇಟ್ಬಿಡೋಣ. ಇನ್ನೊಂದಿನ ಇಲ್ಲ ಎರಡು ದಿನ ಬೇಕು. ಬೆಳಗ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ಏನು ತಿಂಡಿ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅದೇ ಎಗ್ ಮ್ಯಾಗಿ ತಿಂದು ತಿಂದು ಯಾಕೋ ಇವಾಗ ಒಂದು ಸ್ವಲ್ಪ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಗ್ರಾಸರೀಸ್ ತರಬೇಕು ಮನೆಗೆ. ಸೊ ಈಗ ಟೈಮ್ 8 ಗಂಟೆ ಆಗಿದೆ. ಐ ಥಿಂಕ್ ಇನ್ನು 9 o'clock ಟೆನ್ ಓ ಕ್ಲಾಕ್ ಕ್ಲೋಸ್ ಗೊತ್ತಿಲ್ಲ, ಬಟ್ ಹೋಗಿ ಬಂದ್ಬಿಡ್ತೀನಿ ರಪ್ಪ ಅಂತ. ಆ್ಯಂಡ್ ಆಗಿ ಇವತ್ತು ಕೂಡ ಫೋರ್ಸ್ ಮಾಡ್ಕೊಂಡು ಎದ್ದಿದ್ದೀನಿ, ಈಗಷ್ಟೇ ಎದ್ದಿರೋದು. ಅದಕ್ಕೆ ವಾಯ್ಸು ಒಂದು ಸ್ವಲ್ಪ ಅಮಿತಾಬ್ ಬಚ್ಚನ್ ವಾಯ್ಸ್ ಆಗಿದೆ ನಂದು. ಹೋಗ್ಬಿಟ್ಟು ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೀನಿ, ಸ್ನಾನ ಮಾಡಬೇಕು. ಆ್ಯಂಡ್ ಅದಕ್ಕಿಂತ ಮುಂಚೆ ಇವತ್ತು ಕಷಾಯ ಕುಡಿಬೇಕು. ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಏನು ಇಲ್ಲ, ಮಿಷನ್ ಏನು ಅಂದರೆ ಆದಷ್ಟು ಬೇಗ ತಿಂಡಿ ಮಾಡಬೇಕು ಅಂತ. ಯೂಶ್ವಲಾಗಿ ತಿಂಡಿ ಲೇಟಾಗಿ ಫಸ್ಟು 10 ಗಂಟೆ ಆಯಿತು, ಆಮೇಲೆ 11 ಗಂಟೆ ಆಯಿತು, ನಿನ್ನೆ ಅಂತೂ 12:30 ತಿಂಡಿ ತಿಂದಿದ್ದೀನಿ. ಸೊ ಇದು ತುಂಬಾ ಪರಿಣಾಮ ಬೀರುತ್ತೆ ನನ್ನ ಹೆಲ್ತ್ ಮೇಲೆ. ಇವತ್ತಷ್ಟೆಲ್ಲ, ಇನ್ಮೇಲಿನ ಮಿಷನ್ನು ಬೇಗ ತಿಂಡಿ ತಿನ್ನಬೇಕು ಅಂತ. ಆ್ಯಂಡ್ ಸದ್ಯಕ್ಕೆ ನಿನ್ನೆ ಹೇಳಿದೆ ಅಲ್ವಾ, ಟೀ ಕುಡಿಬೇಕು ಅಂತ ಆಸೆ ಆಗ್ತಾಯಿತ್ತು, ಇಲ್ಲ ಹಾಲು ಕುಡಿಬೇಕಂತ ಆಸೆ ಆಗ್ತಾಯಿತ್ತು. ಅದಕ್ಕೆ ಹೊಸದಾಗಿ ಹಾಲು ಬೇರೆ ತಂದಿಟ್ಟಿದ್ದೆ. ಸೊ 1 day ಆಗಿದೆ ಅದನ್ನ ಇಟ್ಬಿಟ್ಟು ಫ್ರಿಡ್ಜಲ್ಲಿ. ಸೊ ಟೆಸ್ಟ್ ಮಾಡೋಣ ಕರೆಕ್ಟಾಗಿ ಅದು ಒಡೆದೋದಂಗೆ ಬರುತ್ತಾ ಇಲ್ಲ ಅಂತ ಹೇಳಿದ್ರೆ ಹಾಲು ಒಡೆದೋಗುತ್ತಾ ಅಂತ. ಅಕಸ್ಮಾತ್ ಒಡೆದೋದ್ರೆ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಹಾಲು ತರಕ್ಕೆ ಹೋಗಲ್ಲ, ಫ್ರಿಡ್ಜಲ್ಲೆಲ್ಲ ಇಡೋ ಸೀನೇ ಇಲ್ಲ. ಅವತ್ತಿಗೆ ಎಷ್ಟು ಬೇಕೋ ಹೋಗ್ಬಿಡ್ತಾರದು ಯೂಸ್ ಮಾಡೋದು ಅಷ್ಟೇ ಮಾಡ್ತೀನಿ. ಫುಲ್ ಫ್ರೀಸ್ ಆಗಿಬಿಟ್ಟಿದೆ ಕಲ್ ಥರ, ಸ್ವಲ್ಪ ನೀರಲ್ಲಿ ಬಿಟ್ಟಿರ್ತೀನಿ ನಾರ್ಮಲ್ ಟೆಂಪ್ರೇಚರ್ ಬರಲಿ, ಅದಾದ್ಮೇಲೆ ಕಾಯಿಸೋಣ. ಕಷಾಯ ರೆಡಿ ಆಗ್ತಾ ಇದೆ. ಇವತ್ತು ಕೂಡ ನಾವು ಎಗ್ ಮ್ಯಾಗಿ ಮಾಡ್ಕೊಂತಿದ್ದೀವಿ. ಆ್ಯಂಡ್ ಇವತ್ತು ಸ್ಪೆಷಲ್ ಏನು ಡಿಫ್ರೆಂಟ್ ಏನು ಅಂದರೆ ಈ ಮಸಾಲೆ ಇದೆಯಲ್ಲ ಅದು, ಓಕೆ, ಫಾಗ್ ಆಗ್ಬಿಡ್ತು ಶೆಟ್. ಇವತ್ತು ಹಾಕಿರೋದು ಮಟನ್ ಮಸಾಲ ಅಲ್ಲ, ಚಿಕನ್ ಮಸಾಲ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಟೇಸ್ಟ್ ಹಂಗೆ ಇರುತ್ತಾ ಇಲ್ಲ ಡಿಫ್ರೆಂಟ್ ಆಗಿರುತ್ತಾ ನೋಡೋಣ. ಥ್ಯಾಂಕ್ ಯು. ಟೈಮ್ ಟು ಸ್ಯಾನಿಟೈಸ್. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಾನು ಸ್ಯಾನಿಟೈಸ್ ಮಾಡ್ಕೊಳ್ಳೋದು. ಇದು ನೋಡೋಕ್ಕೆ ಮಾತ್ರ ಕೂಲಿಂಗ್ ಬಾಟಲು, ಬಟ್ ಇದಕ್ಕೆ ನಾನೇ ಸ್ಯಾನಿಟೈಸರ್ ಹಾಕಿದ್ದೀನಿ. ಬಿಕಾಸ್ ಈ ಥರ ಒಂದು ಬಾಟಲ್ ಪರ್ಚೇಸ್ ಮಾಡಬೇಕಾದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ, ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡಬೇಕು? ಆಲ್ರೆಡಿ ಮನೇಲಿತ್ತು ಸ್ವಲ್ಪ ಕೂಲಿಂಗ್ಸು, ಅದನ್ನ ಬೇರೆದಕ್ಕೆ ಶಿಫ್ಟ್ ಮಾಡಿಬಿಟ್ಟು ಇದಕ್ಕೆ ಸ್ಯಾನಿಟೈಸರ್ ಹಾಕ್ಬಿಟ್ಟು. ಸೊ ಸ್ಪ್ರೇ ಇದೆ ಅಂತ ಎಲ್ಲ ಅದಕ್ಕೂ ಯೂಸ್ ಮಾಡ್ತೇನೆ. ಈ ಸ್ಪ್ರೇ ಕೂಡ ಬೇರೆ ಯಾವುದ್ರದ್ದು ಅದನ್ನು ಈ ಬಾಟಲ್ಗೆ ಹಾಕಿದ್ದೀನಿ, ಏನು ಮಾಡೋಕ್ಕಲ್ಲ, ಇಂಡಿಯನ್ ಜುಗಾಡ್. ಅಲ್ಲಿ ಆರ್ಡ್ರ್ ಬಂತು ಅಂದ್ಬಿಟ್ಟು ಮ್ಯಾಗಿನ ಅರ್ಧಂಬರ್ಧ ಮಾಡ್ಬಿಟ್ಟು ಆರಿಸ್ಬಿಟ್ಟು ಹೋಗ್ಬಿಟ್ಟೆ. ಸೊ ಗೈಸ್, ರೆಡಿಯಾಗಿದೆ. ಆ್ಯಂಡ್ ನನಗಂತ ಕಲರ್ ನೋಡ್ತಿದ್ದಂಗೆ ಅನಿಸ್ತಾ ಇದೆ, ಮೇ ಬಿ ಒಂದು ಸ್ವಲ್ಪ ಮಸಾಲ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅಂತ. ಡೆಲಿವರಿ ಬಾಯ್ ಇನ್ನೇನು ಬಂದುಬಿಡ್ತಾನೆ ಅಷ್ಟರಲ್ಲಿ ನಾನು ಮಾಡ್ಬಿಟ್ಟು ಮುಗಿಸ್ಬಿಡ್ಬೇಕದನ್ನ ಅಂತ ಅಂದ್ಕೊಂಡು ಜೋಶಲ್ಲಿ ಮಾಡ್ತಾ ಹೋಪ್ ಸ್ವಲ್ಪ ಜಾಸ್ತಿ ಆಗ್ತಾನೆ ಅಂತ ಆಮೇಲೆ ಅನ್ನಿಸ್ತು ನನಗೆ. ಇವತ್ತೆಲ್ಲ ಕೆಲಸ ಪೆಂಡಿಂಗ್ ಮಾಡ್ಕೊಂಡಿದ್ದೀನಿ, ಫಸ್ಟ್ ತಿಂಡಿ ತಿಂದ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತ. ರೀಸೆಂಟ್ ಟೈಮ್ಸಲ್ಲಿ ಸ್ವಲ್ಪ ಬೇಗ ತಿಂಡಿ ತಿಂತಿರೋದು ಇವತ್ತೇ. ಬಾಯ್ಸ್, ಫೈನಲಿ ಕಾಣ್ತಿದ್ಯಾ ಡಿಫ್ರೆನ್ಸು? ಈ ಕಲರ್ಗೂ ಎಲೆ ಕಲರ್ಗೂ ನಿಂಬೆಹಣ್ಣು. ಐ ಥಿಂಕ್ ನಾನು ಮೊದಲನೇ ನಿಂಬೆಹಣ್ಣು ಕಿತ್ಕೋತಾ ಇರೋದು ಗಿಡದಿಂದ. ಇದು ಆಲ್ಮೋಸ್ಟ್ ಆಗಿದೆ, ಇರಲಿ ಕಿತ್ಕೊಂಬಿಡೋಣ. ಇವತ್ತಿಗೆ ಹೆವಿಯಾಗಿ ಬೇಕು ನಿಂಬೆಹಣ್ಣು, ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ನಿನ್ನೆ ಫುಲ್ ಮೋಡ ಕವಿದ ವಾತಾವರಣ, ಆ್ಯಂಡ್ ಹೊರಗಡೆ ಇವತ್ತು ಸಿಕ್ಕಾಬಟ್ಟೆ ಬಿಸಿಲಾಗ್ಬಿಟ್ಟಿದೆ. ಆ್ಯಂಡ್ ಅದೇ ಬಿಸಿಲಿಗೆ ಬಾಯ್ಸು ಈ ನೆರಳು ಬಿಟ್ಟು ಮುಂದಕ್ಕೆ ಬರ್ತಾನೆ ಇಲ್ಲ ನೋಡಿ, ಆರಾಮಾಗಿ ಇಲ್ಲೇ ನಿಂತ್ಕೊಂಡಿದ್ದಾರೆ. ಏನ್ರ ಮುಚ್ಚರ ಖುಷಿ ಉನಿಗಂತು ಅಲ್ವ ಬೇಡ, ಬೇಜಾರು ಮಾಡ್ಕೊಂಬಿಟ್ಟ ಕಾಳ, ಯಾಕೆ ಇವತ್ತು ನೆಗಿತಾನೆ ಇಲ್ಲ, ಸೈಲೆಂಟ್ ಆಗ್ಬಿಟ್ಟೆ, ಮನ್ಸ್ಕೊಂಬಿಟ್ಟ ನೀನು. ಆಯ್ತು ಬಿಡ, ಇವನು ನನ್ನ ಮೇಲೆ ಕಾಲಿಟ್ಟವನೆ, ಕಾಳ ಬೈರನ್ ಮೇಲೆ ಕಾಲಿಟ್ಟವನೆ, ಇನ್ನೊಬ್ರು ಯಾರು ಇದ್ದಿದ್ರೆ ಕಾಳದ ಮೇಲೂ ಕಾಲಿಡ್ಬೋದಾಗಿತ್ತು. ಬೇರ ಒಂದು ನಿಮಿಷ ತಡಿ, ಸಿಟ್ಟು ಬೈರ ಆಗು, ನೀನು ಫುಲ್ ಸಿಟ್ಟಲ್ವಾ, ಸಿಟ್ಟು ಬೈರ ಆಗು, ತಡಿಯೋ ನಿಮಿಷ. ಹಲ್ತೋಸ್ಬೇರ, ಫುಲ್ ಸಿಟ್ಟು ಸಿಟ್ಬೇರಾಗು. ಅಲ್ಲಿ ತೋರಿಸ್ದಾಗ ಒಂಥರ ಏನೋ ನಮ್ಮ ಮೇಲೆ ಗುರ್ರದ ಹತ್ರ ಇಲ್ಲಾಂದ್ರೆ ನಮ್ಮ ಮೇಲೆ ಸಿಟ್ ಮಾಡ್ಕೊಂಡ್ರ ಹತ್ರ ಫೀಲ್ ಬರುತ್ತೆ. ಒಂದು ನಿಮಿಷ ಕೇಳಿಲ್ಲ, ತಡಿ. ಅವನ ಕಡೆಯಿಂದ ಸೌಂಡ್ ಬರಲ್ಲ ಆ ಥರ, ನಾನೇ ಕೊಡಬೇಕು ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ. ಹಾಂ, ಇವ್ನು ನೋಡಿ ಕರೆಕ್ಟಾಗಿ ಮಾಡ್ತಾರೆ, ಎಲ್ಲೋ ನಮಗೆ ಕಚ್ಚಿಬಿಡ್ತಾರೆ ಅನ್ನೋ ಫೀಲ್ ಬರುತ್ತೆ.
ಗುಡ್ ಬೈ ಬಿಡೋ. ಸೊ ಗೈಸ್, ನಮ್ಮ ಗೇಮಿಂಗ್ ಚಾನಲ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಅದಾದಮೇಲೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಸ್ವಲ್ಪ ಫ್ರೆಶ್ ಆಗಿ ರೆಡಿ ಆಗೋದಕ್ಕೆ 2:30 ಆಗೋಗಿದೆ. ಹೆಂಗೆ ಟೈಮ್ ಪಾಸ್ ಆಗ್ತದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ಬೈ ದಿ ವೇ, ಇವತ್ತೊಂದು ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಕುಕಿಂಗ್ ವಿಡಿಯೋಗೆ ಹೆವಿ ಅಂದರೆ ಹೆವಿ ಡಿಮ್ಯಾಂಡು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟಪಡ್ತಾ ಇರೋದಕ್ಕೆ ನನ್ನ ನೂಬ್ ಕುಕಿಂಗು, ಎಕ್ಸ್ಪೆರಿಮೆಂಟ್ ಕುಕಿಂಗು. ಸೊ ಇವತ್ತು ಕೂಡ ಒಂದು ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಮ್ಮ ATD-ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಕಿಚನಲ್ಲಿ ಒಂದು ಸ್ವಲ್ಪ ಲೈಟಿಂಗ್ ಕಡಿಮೆ, ಆ್ಯಂಡ್ ಈ ಕ್ಯಾಮ್ರಾದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಕ್ವಾಲಿಟಿ ಕೊಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ಈ ನಮ್ಮ ಕ್ಯಾಮ್ರಾ. ಆ್ಯಂಡ್ ಬೈ ದ ವೇ, ಹೇಗೆ ಅನಿಸ್ತಾ ಇದೆ ನಮ್ಮ ಮೊಬೈಲಲ್ಲಿ ವ್ಲಾಗ್ ಮಾಡ್ತಿರೋದು? ಇಷ್ಟ ಆಗ್ತಿದೆಯಾ ವ್ಲಾಗು? ಕ್ವಾಲಿಟಿ ಕಡಿಮೆ ಆಯಿತು ಅಂತ ಅನಿಸ್ತಾ ಇದೆಯಾ? ಆಡಿಯೋ ಕ್ವಾಲಿಟಿ ಕರೆಕ್ಟಾಗಿದೆಯಾ ಎಲ್ಲ ತಿಳಿಸಿ ನನಗೆ. ಆ್ಯಂಡ್ ಬೈ ದ ವೇ, ಇವತ್ತು ಏನು ಕುಕ್ ಮಾಡ್ತಾ ಇದ್ದೀವಿ ಅಂತ ಈಗಲೇ ತೋರಿಸ್ಬಿಡ್ತೀನಿ ನಿಮಗೆ. ಆ್ಯಂಡ್ ನೋಡಿ, ಚಿಕನ್ ಲೆಗ್ ಪೀಸ್. ಸೊ ಗೈಸ್, ಕ್ಯಾಮ್ರಾಲಂತೂ ಕಾಣ್ತಾಯಿಲ್ಲ, ಫೀಲ್ ಆಗ್ತಾಯಿಲ್ಲ ಅನ್ಸುತ್ತೆ. ಅಡುಗೆ ಮನೆ ಫುಲ್ಲು ಹೊಗೆ ತುಂಬ್ಕೊಂಬಿಟ್ಟಿದೆ, ಕೇಳಿಸ್ತಿದ್ಯಾ ಸೌಂಡು? ಹತ್ರ ಹಿಡಿತೀನಿ, ಕುಕ್ ಆಗ್ತಾ ಇದೆ. ಕುಕಿಂಗ್ ವ್ಲಾಗ್ ಶೂಟ್ ಮಾಡಿಲ್ಲ, ಆಯಿತು. ಅದ್ಭುತವಾಗಿ ಮಳೆ ಬರ್ತಾ ಇದೆ, ಫುಲ್ಲು ನೀರು ನಿಂತ್ಕೊಳ್ಳೋ ಲೆವೆಲ್ಗೆ ಬರ್ತಾ ಇದೆ. ಆ್ಯಕ್ಚುಲಿ ನಿಂತಿರೋದು ಮಣ್ಣು ಕಟ್ಕೊಂಬಿಟ್ಟಿದೆ, ಅದಕ್ಕೋಸ್ಕರ ನಿಂತಿರೋದು. ಬಟ್ ಜೋರಾಗಿ ಬರ್ತಾ ಇದೆ ಮಳೆ, ಓಕೆನಾ? ನೀರು ಹರಿಯೋ ಥರ. ಇಂಥ ವೆದರ್ಗೆ ಮಳೇಲಿ ನೆನಿಬೇಕು ಅಂತ ನಿಜವಾಗ್ಲೂ ಅನಿಸ್ತಾ ಇದೆ. ಬಟ್ ಮಳೇಲಿ ನೆನೆಯೋಕ್ಕಾಗೋದಿಲ್ಲ. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ, ಕೋಲ್ಡ್ ಗಿಲ್ಡ್ ಆಯಿತು ಅಂದರೆ ತಗ್ಲಾಕೊಂಬಿಡ್ತೀವಿ ಈ ಸಿಚುವೇಷನಲ್ಲಿ. ಒಂದು ಚೇರ್ ಹಾಕ್ಕೊಂಡು ಬಾಲ್ಕನಿನಲ್ಲಿ ಕುತ್ಕೊಂಡು ಈ ವ್ಯೂ ನೋಡಿಕೊಂಡು ಲೈಟಾಗಿ ಒಂದು ಕಪ್ ಕಾಫಿ ಕುಡ್ಕೊಂಡು, ಏನು ಮಜಾ ಇರುತ್ತಲ್ವಾ? ಈ ಕಾಫಿ ಬೇಡ, ಹಾಲು ಮಾಡ್ಕೋತೀನಿ ಇವಾಗ. ಹಾಲು ಮಾಡಿಕೊಂಡು ಇಲ್ಲೇ ಒಂದು ಚೇರ್ ಹಾಕ್ಕೊಂಡು ಕುತ್ಕೋತೀನಿ. ನನಗೆ ಕರೆಕ್ಟಾಗಿ ನೆನಪಿಲ್ಲ ನಾನು ಬೆಳಗ್ಗೆ ಹೇಳಿದ್ನೋ ಇಲ್ವೋ ಅಂತ. ಬಟ್ ಹಾಲನ್ನ ಕಾಯಿಸಿದ ಮೇಲೆ ಫ್ರೀಸರಿಂದ ತೆಗೆದುಬಿಟ್ಟು ಕರೆಕ್ಟಾಗಿತ್ತು, ಹಾಲು ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಟೈಮಿಂದ ಫ್ರೀಸರ್ಗೆ ತಂದುಬಿಟ್ಟಿರ್ತೀನಿ ಹಾಲನ್ನ. ಸೊ ಒಂದು ಟೆನ್ಷನ್, ಒಂದು ಕ್ವಶನ್ನು, ಒಂದು ತಲೆನೋವು ಕಡಿಮೆ ಆಯಿತು. ಆ್ಯಕ್ಚುಲಿ ನನ್ನ ಮಮ್ಮಿಗೆ ಫೋನ್ ಮಾಡಿಬಿಟ್ಟು ಕೇಳಿದೆ ಹಿಂಗೆ ಆಗ್ತಾಯಿದೆ ಮಾ, ಏನು ಮಾಡೋದು ಅಂತ. ಅದಕ್ಕೆ ಮಮ್ಮಿ ಹೇಳಿದ ಒಂದೇ ಮಾತು, ಪಾತ್ರೆ ಸರಿಯಾಗಿ ತೊಳೆದಿಲ್ಲ ಅನಿಸುತ್ತೆ ನೀನು. ಅದಕ್ಕೆ ಜರ್ಮ್ಸ್ ಇರುತ್ತಲ್ಲ ಪಾತ್ರೆಯಲ್ಲಿ, ಅದಕ್ಕೆ ಹಂಗಾಗಿರುತ್ತೆ, ಕ್ಲೀನಾಗಿ ತೊಳಿ ಪಾತ್ರೆನ ಅಂದರು. ಬಟ್ ಪಾತ್ರೆದೆಲ್ಲ ಪ್ರಾಬ್ಲಮ್, ನಾನು ಕ್ಲೀನಾಗೆ ತೊಳಿತಾ ಇದ್ದೆ. ಮೇ ಬಿ ಫ್ರಿಜ್ಜಲ್ಲೇ ಇಡ್ತಾ ಇದ್ದೆ, ಬಟ್ ಕೆಳಗಡೆ ಇಡ್ತಾ ಇದ್ದಲ್ಲ ಹಾಲಿನ ಪ್ಯಾಕೆಟ್ನ. ಸೊ ಹಾಗಾಗಿ ಒಡೆದೋಗ್ತಾ ಇತ್ತು ಅನಿಸುತ್ತೆ. ಸೊ ಎನಿವೆ, ಅದನ್ನ ಪಕ್ಕಕ್ಕೆ ಇಡೋಣ. 3-4 ದಿನದಿಂದ ಕಂಟಿನ್ಯೂಸ್ ಆಗಿ ಕುಡಿಬೇಕು ಕುಡಿಬೇಕು ನಮ್ಮ ಹಾಲನ್ನ, ಇಲ್ಲ ಟೀನ ಕಾಫಿನ ಏನಾದರೂ ಒಂದು ಅಂತ ಅಂದ್ಕೊಂಡು ಫೈನಲಾಗಿ ಇವತ್ತು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಂಥ ಒಳ್ಳೆ ವೆದರ್ ಕುತ್ಕೊಂಡು ಕುಡಿತಾ ಇರೋ ಮಜಾನೇ ಬೇರೆ. ಒಂದು ಸ್ಕ್ಯಾಮ್ ಆಗಿಬಿಟ್ಟಿದೆ, ಕಿಟಕಿ ಓಪನ್ ಇತ್ತು, ಇರ್ಚಲು ಬಂದುಬಿಟ್ಟು ಕಂಪ್ಲೀಟಾಗಿ ನೀರು ನಿಂತ್ಕೊಂಬಿಟ್ಟಿದೆ ಇಲ್ಲಿ. ಆ್ಯಂಡ್ ಕೆಳಗಡೆ ಎಂಜಾಯ್ ಮಾಡಿಕೊಂಡು ವ್ಯೂ ನೋಡಿಕೊಂಡು ಟೀ ಕುಡ್ಕೊಂಡು ಹಾಲು ಕುಡ್ಕೊಂಡು ಏನೋ ಮಾಡ್ಕೊಂಡು ಕುತ್ಕೊಂಡಿದ್ದೆ, ಒಂಚೂರು ತಲೆ ಓಡಿಸಲಿಲ್ಲ ಇದ್ ಕಡೆಗೆ. ಸೊ ಈಗ ಇದನ್ನೆಲ್ಲ ಕ್ಲೀನ್ ಮಾಡೋ ಪರಿಸ್ಥಿತಿ ನನಗೆ ಬಂದಿದೆ. ಕ್ಲೀನ್ ಮಾಡೋವೆಲ್ಲ ಸೀನ್ ಇಲ್ಲ, ಈ ಮ್ಯಾಟ್ನ ತೊಗೊಂಡೋಗಿ ಹಾಕ್ಬಿಡ್ತೀನಿ, ಆಮೇಲೆ ನೋಡ್ಕೊಳ್ಳೋಣ. ಹಾಗಿದ್ದಾಗಲಿ ಮ್ಯಾಟ್ ಒಂಥರ ಫಸ್ಟ್ ಏಡ್ ಇದ್ದಂಗೆ, ಸೊ ಫಸ್ಟ್ ಏಡ್ಗೆ ವಾಸಿ ಆಗುತ್ತೆ ಗಾಯ, ನೋ ಪ್ರಾಬ್ಲಮ್. ಇಲ್ಲ ಇಲ್ಲ, ಫ್ಯಾನ್ಗೇನು ಬಿದ್ದಿಲ್ಲ. ಇವೆಲ್ಲ ಕಮೆಂಟ್ ಮಾಡ್ಕೋಬೇಡಿ ಯಾರು, ಏನು ಗುರು ಇಷ್ಟೊಂದು ಉಳಿದೆ ಅಂತ, ವರ್ಷ ಎಷ್ಟೋ ವರ್ಷ ಆಗಿಬಿಟ್ಟಿದೆ ಇದನ್ನ. ಸೊ ಗೈಸ್, ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ಆ್ಯಂಡ್ ಈಗ ಡೇ ಮುಕ್ತಾಯವಾಗಿದೆ, ಆ್ಯಂಡ್ ಮಲಗೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ನಿಮ್ಮದು ಇರಲಿ ಅಂತ ಒಂದು ಲೈಕ್ ಹಾಕ್ಬಿಡಿ. ಯಾರ್ಯಾರು ಹೊಸಬರಾಗಿದ್ದೀರಾ, ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇರೋ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮೆಲ್ಲರಿಗೂ ಹೊಸ ವ್ಲಾಗಲ್ಲಿ ನಾಳೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್ ಬಾಯ್. ಆ್ಯಂಡ್ ಬೈ ದಿ ವೇ, ನೋಡ್ತಾ ಇದ್ರಾ ಫೀಲ್ ಆಗ್ತಿದೆಯಾ ನನ್ನ ಐ ಮೀನ್ ATD-ನಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಇಷ್ಟೊಂದೆಲ್ಲ ಫೀಲ್ ಆಗ್ತಿರಲಿಲ್ಲ, ಕಾಣಿಸ್ತಾ ಇರಲಿಲ್ಲ. ಹೆವಿ ಅಂದರೆ ಹೆವಿ ಡಾರ್ಕ್ ಸರ್ಕಲ್ಸ್ ಕಾಣಿಸ್ತಾ ಇದೆ. ಸೊ ನಿದ್ದೆ ಕರೆಕ್ಟಾಗಿ ಮಾಡಬೇಕು, ಸ್ಟ್ರೆಸ್ ಜಾಸ್ತಿ ಆಗ್ತಿದೆ, PC ಮುಂದೆ ಜಾಸ್ತಿ ಕುತ್ಕೋತಾ ಇದ್ದೀನಿ. ಸೊ ಐ ಥಿಂಕ್ ಈಗ ಒಂದು ಸ್ವಲ್ಪ ಕಟ್ ಆಫ್, ಎಲ್ಲ ಎಂಟರ್ಟೈನ್ಮೆಂಟು, ಮೂವೀಸ್ ನೋಡೋದು, ಅದು ಇದೆಲ್ಲ ಆದಷ್ಟು ಕಡಿಮೆ ಮಾಡ್ತೀನಿ. ಬರೀ ಕೆಲಸಕ್ಕೋಸ್ಕರ ಮಾತ್ರ PC ಮುಂದೆ ಕುತ್ಕೊಳ್ಳೋದು, ವ್ಲಾಗ್ ಎಡಿಟ್ ಅಷ್ಟೇ. ಅದಾದಮೇಲೆ ಆರಾಮಾಗಿ ನಿದ್ದೆ ಮಾಡಬೇಕು, ಕರೆಕ್ಟಾಗಿ ನಿದ್ದೆ ಮಾಡಬೇಕು, ಸಫಿಷಿಯೆಂಟ್ ನಿದ್ದೆ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನೀವು ಅಷ್ಟೇ ಆರಾಮಾಗಿ ನಿದ್ದೆ ಮಾಡಿ, ಅಟ್ಲೀಸ್ಟ್ ಈ ಲಾಕ್ಡೌನಲ್ಲಿ ಕರೆಕ್ಟಾಗಿ ನಿದ್ದೆ ಮಾಡಲಿಲ್ಲ ಅಂದರೆ ಇನ್ಯಾವಾಗ ನಿದ್ದೆ ಮಾಡ್ತೀವಲ್ವಾ? ಬಾಯ್ ಬಾಯ್.